ಹೊಳೆ ನರಸೀಪುರದಲ್ಲಿದೆ ಗೌಡರ ಗೆಲುವಿನ ಹೊಳೆ. ಎಚ್ ಡಿ ರೇವಣ್ಣ ಬಲಾಢ್ಯ, ಭವಾನಿ ರೇವಣ್ಣಗೆ ಟಿಕೆಟ್. ಎರಡು ಬಾರಿ ಪೆಟ್ಟು ಕೊಟ್ಟಿದ್ದೆ ಕಾಂಗ್ರೆಸ್, ಬಿಜೆಪಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಯಾರು? ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ಪ್ರಪ್ರಥಮ ಕನ್ನಡಿಗ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ರಾಜಕೀಯ ಪಟುಗಳನ್ನ ಕಲಿತು ಬೆಳೆದ ಕ್ಷೇತ್ರವಿದು. ಸದ್ಯ ಅವರ ಪುತ್ರ ಎಚ್ ಡಿ ರೇವಣ್ಣ ಹಿಡಿತದಲ್ಲಿರುವ ಈ ಕ್ಷೇತ್ರವು ಚುನಾವಣಾ ಸಂದರ್ಭದಲ್ಲಿ ಇಡೀ ರಾಜ್ಯದ ಗಮನ ಸೆಳೆಯುತ್ತೆ. ಜೆಡಿಎಸ್ ಹಾಗೂ ಗೌಡರ ಕುಟುಂಬದ ಭದ್ರಕೋಟೆಯಾಗಿರುವ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಮುಂದಿನ ಚುನಾವಣಾ ಕಾವು ಜೋರಾಗಿದೆ. ಈ ನಡುವೆ ಎಚ್ ಡಿ ರೇವಣ್ಣಗೆ ಹಾಸನಕ್ಕೆ ಚುನಾವಣೆಗೆ ಬನ್ನಿ ಅಂತ ಪ್ರೀತಮ್ ಗೌಡ ಸೆಡ್ಡು ಹೊಡಿತಾಳೆ ಇದ್ದಾರೆ. ಜ್ಯೋತಿಷಿ ರಾಜಕಾರಣಿ ಎಂದೇ ಕರೆಯಲ್ಪಡುವ ಎಚ್ ಡಿ ರೇವಣ್ಣ ಜನವರಿ 15 ಕಳೆಯಲಿ ಹಾಸನವೋ ಹೊಳೆ ನರಸೀಪುರವೋ ಹೇಳ್ತೀನಿ ಎನ್ನುವ ಮೂಲಕ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಜೆಡಿಎಸ್ನ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿಯಲ್ಲಿಯೂ ಎಚ್ ಡಿ ರೇವಣ್ಣ ಸ್ಪರ್ಧೆ ಬಗ್ಗೆ ಖಚಿತವಾಗಿ ತಿಳಿಸಿಲ್ಲ. ಅದೇನೇ ಇದ್ರೂ ಇಷ್ಟು ವರ್ಷ ಜೆಡಿಎಸ್ ಭದ್ರ ಮುಷ್ಟಿಯಲ್ಲಿರುವ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಹೇಗಿದೆ, ಯಾವ್ಯಾವ ಪಕ್ಷದಿಂದ ಯಾರ್ಯಾರು ಆಕಾಂಕ್ಷಿಗಳಾಗಿದ್ದಾರೆ, ಈ ಕ್ಷೇತ್ರದ ಚುನಾವಣೆ ಇತಿಹಾಸ ಏನ್ ಹೇಳುತ್ತೆ, 2018 ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತಗಳು ಬಂದಿದ್ವು, ಈ ಎಲ್ಲಾ ಮಾಹಿತಿಯನ್ನ ನೀಡ್ತೀವಿ. ವಿಡಿಯೋವನ್ನ ಮಿಸ್ ಮಾಡದೆ ಕಡೆ ತನಕ ನೋಡಿ. ಹೊಳೆ ನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಬಲಾಢ್ಯ, ಭವಾನಿ ರೇವಣ್ಣ ಪಾಲಾಗುತ್ತಾ ಟಿಕೆಟ್. ಗೌಡರ ಗದ್ದಲೆಯಿಂದ ಹೆಸರಾಗಿದ್ದ ಹೊಳೆ ನರಸೀಪುರ ಕ್ಷೇತ್ರದಿಂದ ಹಳೆ ಮೈಸೂರು ಹೋಬಳಿ ಕ್ಷೇತ್ರ ವಿಂಗಡಣೆಯಿಂದ ಬೇರ್ಪಟ್ಟಿತು. ದುದ್ದ ಮತ್ತು ಶಾಂತಿಗ್ರಾಮ ಹೋಬಳಿ ಸೇರ್ಪಡೆಯೊಂದಿಗೆ ವಿಸ್ತಾರವಾದ ನಂತರವಂತೂ ಅಧಿಕ ಸಂಖ್ಯೆಯಲ್ಲಿ ಒಕ್ಕಲಿಗ ಮತದಾರರನ್ನ ಒಳಗೊಂಡ ಕ್ಷೇತ್ರವಾಯಿತು. ಇದರಿಂದ ಜೆಡಿಎಸ್ ಗೆಲ್ಲುವ ಕುದುರೆಯಾಗಿ ಮಾರ್ಪಟ್ಟಿದೆ. ಅಂದಿನ ಜನತಾ ಪಕ್ಷದ ದೇವೇಗೌಡರ ಪ್ರತಿಸ್ಪರ್ಧಿ ಎಂದೇ ಖ್ಯಾತಿ ಪಡೆದಿದ್ದ ಜಿ ಪುಟ್ಟಸ್ವಾಮಿ ಗೌಡರು ಕಾಂಗ್ರೆಸ್ಸಿನ ಗಟ್ಟಿಗ ಎನಿಸಿದ್ರು. 1989 ಗೆಲುವು ಕಂಡಿದ್ರು. ನಂತರ ಇಬ್ಬರೂ ಗೌಡರು ಲೋಕಸಭೆಗೆ ಇಳಿದಿದ್ರಿಂದ ತೆರವಾದ ಸ್ಥಾನ ತುಂಬುವಲ್ಲಿ ದೇವೇಗೌಡರ ಪುತ್ರ ಎಚ್ ಡಿ ರೇವಣ್ಣ ರಾಜಕೀಯ ರಂಗ ಪ್ರವೇಶಿಸಿದ್ರು. ನಂತರದಲ್ಲಿ ವಸತಿ, ಲೋಕೋಪಯೋಗಿ, ಇಂಧನ ಸಚಿವ ಖಾತೆಗಳನ್ನ ಅಲಂಕರಿಸಿದ್ರು. ಸಹೋದರ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದ ದಿನಗಳನ್ನ ಸದುಪಯೋಗ ಪಡಿಸಿಕೊಂಡ ರೇವಣ್ಣ ಹೊಳೆ ನರಸೀಪುರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. 1994 ಮೊದಲ ಬಾರಿ ಕ್ಷೇತ್ರದ ಶಾಸಕರಾದ ಎಚ್ ಡಿ ರೇವಣ್ಣ 2004 ಸೋಲಿಲ್ಲದ ಸರದಾರನಾಗಿದ್ದಾರೆ. ಆದರೆ ಸ್ವಪಕ್ಷೀಯತೆ ಸದಾ ಅಧಿಕಾರಿಗಳ ವಿರುದ್ಧ ಗರಂ ಆಗ್ತಾ ಇದ್ದದ್ದು ಹಾಗೂ ಯಾರನ್ನೂ ಬೆಳೆಸದೆ ಸಮಯಕ್ಕೆ ಬಳಸಿಕೊಂಡು ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಒಮ್ಮೆ ಸೋಲು ಅನುಭವಿಸಿದ್ರು. ಅಂದು ಎಚ್ ಡಿ ರೇವಣ್ಣ ವಿರುದ್ಧ ಎ ದೊಡ್ಡೇಗೌಡರನ್ನ ಅಭ್ಯರ್ಥಿಯಾಗಿ ಮಾಡುವ ಮೂಲಕ ಕಾಂಗ್ರೆಸ್ ತಂತ್ರಗಾರಿಕೆ ಹೊಂದಿತ್ತು. ಹಾಸನ ಲೋಕಸಭೆಗೆ ಸ್ಪರ್ಧಿಸಿದ ಎಚ್ ಡಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ನಿಂದ ಜಿ ಪುಟ್ಟಸ್ವಾಮಿ ಗೌಡರು ಗೆಲುವು ಸಾಧಿಸಿದ್ರು. 1999 ಅಪ್ಪ ಮಗನ ಸೋಲಿಗೆ ಕಾರಣವಾದ ಕಹಿ ವರ್ಷವಾಯಿತು. ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಈ ಬಾರಿ ಹಾಸನ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಆದ್ರೆ ಅಲ್ಲಿ ಪಕ್ಷದ ಒಂದು ಗುಂಪಿನ ವಿರೋಧ ಇರೋದ್ರಿಂದ ಹೊಳೆ ನರಸೀಪುರ ಕ್ಷೇತ್ರವನ್ನ ರೇವಣ್ಣ ಪತ್ನಿಗೆ ಬಿಟ್ಟುಕೊಡ್ತಾರೆ ಎಂದು ಹೇಳಲಾಗ್ತಿದೆ. ರೇವಣ್ಣ ಹಾಸನದಿಂದ ಅಖಾಡ ಪ್ರವೇಶ ಮಾಡ್ತಾರೆ ಎನ್ನುವ ಮಾತುಗಳಿವೆ. ಅಲ್ಲದೆ ಅರಕಲಗೋಡು ಕ್ಷೇತ್ರದ ಶಾಸಕ ಎಟಿ ರಾಮಸ್ವಾಮಿ ಕಾಂಗ್ರೆಸ್ ಕಡೆ ಮುಖ ಮಾಡಿರೋದ್ರಿಂದ ಅವರೇನಾದರೂ ಪಕ್ಷ ತೊರೆದರೆ ಅರಕಲಗೋಡು ಕ್ಷೇತ್ರದಿಂದ ರೇವಣ್ಣ ಅವರೇ ಅಭ್ಯರ್ಥಿ ಆಗ್ತಾರೆ ಎನ್ನುವ ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇವೆ. ಜೆಡಿಎಸ್ ಪ್ರಾಬಲ್ಯದ ಈ ಕ್ಷೇತ್ರದಲ್ಲಿ ಉಳಿದ ಪಕ್ಷಗಳ ಕಥೆಯೇನು? ಮುಂದಿನ ಚುನಾವಣೆಗೆ ಯಾರೆಲ್ಲ ಆಕಾಂಕ್ಷಿಗಳು? ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಫೈಟ್ ಇದೆ. ಕಾಂಗ್ರೆಸ್ ಸಮರ್ಥ ನಾಯಕತ್ವದ ಕೊರತೆ ಎದುರಿಸ್ತಾ ಇದ್ರೂ ಪ್ರತಿಪಕ್ಷದವರಿಗೆ ತಗುಲಿದ ಗಾಳಿಯನ್ನು ತಾವು ಉಸಿರಾಡೋದಿಲ್ಲ ಎನ್ನುವಷ್ಟು ಪರಸ್ಪರ ವಿರೋಧ ಇಂದಿಗೂ ಜೀವಂತ ಇದೆ. ಇಲ್ಲಿ ಪಕ್ಷ ನಿಷ್ಠೆ, ಜಾತಿ ಲೆಕ್ಕಾಚಾರಕ್ಕಿಂತ ದೇವೇಗೌಡರ ಕುಟುಂಬದ ವಿರುದ್ಧ ಅಥವಾ ಪರ ಎಂಬುದಷ್ಟೇ ಸೋಲು ಗೆಲುವಿನ ನಿರ್ಣಾಯಕ ಅಂಶ. ಮಾಜಿ ಸಂಸದ ಜಿ ಪುಟ್ಟಸ್ವಾಮಿ ಗೌಡರ ಕಾಲಾನಂತರ ಅಭಿವೃದ್ಧಿಯೋ ಅನುಕಂಪವೋ ಎಂದು ಮತದಾರರಿಗೆ ಪ್ರಶ್ನೆ ಇತ್ತು. 2004 ಕಾಂಗ್ರೆಸ್ನ ಉತ್ತರಾಧಿಕಾರಿಯಾಗಿ ಪುಟ್ಟಸ್ವಾಮಿ ಗೌಡರ ಸೊಸೆ ಎಸ್ ಅನುಪಮ ಸ್ಪರ್ಧೆಗಿಳಿದು ಪರಾಭವಗೊಂಡ್ರು. 2008 ಮತ್ತೊಮ್ಮೆ ಸ್ಪರ್ಧಿಸಿದರಾದರೂ 13,000 ಮತಗಳ ಅಂತರದಿಂದ ಸೋಲನುಭವಿಸಿದ್ರು. 2018 ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದ ಮೋಟಾರ್ ಸಾರಿಗೆ ಇಲಾಖೆ ಬ್ರೇಕ್ ಇನ್ಸ್ಪೆಕ್ಟರ್ ಬಾಗೂರು ಮಂಜೇಗೌಡರನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಣಕ್ಕಿಳಿಸಿದ್ರು. ರೇವಣ್ಣ ಇದು ಗೆಲ್ಲಲಾಗಲಿಲ್ಲ. ಮುಂದಿನ ಚುನಾವಣೆಗೆ ಕಳೆದ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ದ
ಬಾಗೂರು ಮಂಜೇಗೌಡ ತಮಗೆ ಹಾಸನ ಟಿಕೆಟ್ ಕೊಡಿ, ಹೊಳೆ ನರಸೀಪುರ ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ ಅಲ್ಲಿ ಟಿಕೆಟ್ ಸಿಗದೆ ಹೋದ್ರೆ ಅವರು ಇಲ್ಲಿಯೇ ನಿಲ್ಬೇಕಾಗಿ ಬರಬಹುದು. ಹಾಗೇನೆ ಇವರ ಜೊತೆ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಸಹ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿ ಸ್ಥಿತಿ ಇಲ್ಲಿ ಆಟಕುಂಟು ಲೆಕ್ಕಕ್ಕಿಲ್ಲದ ಹಾಗಾಗಿದೆ. ಬಿಜೆಪಿಗೆ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇದ್ದು, ಈ ಬಾರಿ ಪಕ್ಷ ಯಾರಿಗೆ ಮಣೆ ಹಾಕಲಿದೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಹೊಳೆ ನರಸೀಪುರ ಕ್ಷೇತ್ರದ ಚುನಾವಣಾ ಇತಿಹಾಸ ಹೇಗಿದೆ? 1957 ಇಲ್ಲಿಯ ತನಕ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಒಟ್ಟು 14 ಚುನಾವಣೆಗಳು ನಡೆದಿವೆ. ಇದರಲ್ಲಿ ಹೆಚ್ ಡಿ ದೇವೇಗೌಡರು 6 ಬಾರಿ, ಜಿ ಪುಟ್ಟಸ್ವಾಮಿ ಗೌಡರು 1 ಬಾರಿ, ದೊಡ್ಡೇಗೌಡರು 1 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. 1994 ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ದೇವೇಗೌಡರ ಪುತ್ರ ಹೆಚ್ ಡಿ ರೇವಣ್ಣ 1999 ಒಮ್ಮೆ ಸೋತಿದ್ದು ಹೊರತುಪಡಿಸಿದ್ರೆ 5 ಬಾರಿ ಗೆಲುವು ಕಂಡಿದ್ದಾರೆ. 1957 ಮೊದಲ ಚುನಾವಣೆಯಲ್ಲಿ PSPಯಿಂದ ವೈ ವೀರಪ್ಪ ಗೆದ್ದಿದ್ರು. 1962 ಹೆಚ್ ಡಿ ದೇವೇಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ಶಾಸಕರಾಗಿದ್ರು. 1972 NCO ಪಕ್ಷದಿಂದ ದೇವೇಗೌಡರು, 1978 ಹಾಗೂ 1983 ಹಾಗೂ 1985 ಜನತಾ ಪಾರ್ಟಿಯಿಂದ ವಿಜಯ ಸಾಧಿಸಿದ್ರು. 1989 ದೇವೇಗೌಡರಿಗೆ ಶಾಕ್ ನೀಡಿದ ಪುಟ್ಟಸ್ವಾಮಿ ಗೌಡ ಕಾಂಗ್ರೆಸ್ಗೆ ಮೊದಲ ಗೆಲುವು ತಂದುಕೊಟ್ರು. 1994 ಹೆಚ್ ಡಿ ರೇವಣ್ಣ ಜನತಾದಳದಿಂದ ಗೆಲುವಿನ ನಗೆ ಬೀರಿದ್ರು. 1999 ದೊಡ್ಡೇಗೌಡ ಕಾಂಗ್ರೆಸ್ಗೆ ಎರಡನೇ ಗೆಲುವು ತಂದುಕೊಟ್ರು. ಇನ್ನು 2004 JDSನಿಂದ ಹೆಚ್ ಡಿ ರೇವಣ್ಣ ಈ ಕ್ಷೇತ್ರದಲ್ಲಿ ದಿಗ್ವಿಜಯ ಸಾಧಿಸುತ್ತಲೇ ಬಂದಿದ್ದಾರೆ. 2018 ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತಗಳು? ಹೊಳೆ ನರಸೀಪುರ ಕ್ಷೇತ್ರದ ಗೆಲ್ಲುವ ಕುದುರೆಯಾಗಿ ಹೆಚ್ ಡಿ ರೇವಣ್ಣ ಕಳೆದ ಚುನಾವಣೆಯಲ್ಲಿ 108541 ಮತಗಳನ್ನು ಪಡೆದು ಕ್ಷೇತ್ರದ ಹಾಲಿ ಶಾಸಕರಾಗಿದ್ದಾರೆ. ಕಾಂಗ್ರೆಸ್ನ ಬಿಪಿ ಮಂಜೇಗೌಡ 64709 ಓಟುಗಳನ್ನು ತಮ್ಮದಾಗಿಸಿಕೊಂಡಿದ್ರು. ಬಿಜೆಪಿ ಅಭ್ಯರ್ಥಿ ಎಂಎನ್ ರಾಜು ಕೇವಲ 3667 ಮತಗಳನ್ನು ಪಡೆಯಲಷ್ಟೇ ಶಕ್ತರಾದರು.